ಕೃಪೆಯ ನಿರಿಯುಡುಗೆಗಳ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಲ್ವಿನ ಅರ್ಧ ಚಂದ್ರಾಕೃತಿಯ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಲ್ವಿನ ಕಾದ ಚಂದ್ರಾಕೃತಿಯ ಬಣ ಜೀವನಕ್ಕೆ ಕೆಲವೊಂದು ನುಡಿಗಳು ಅನಿವಾರ್ಯವಾಗುತ್ತದೆ ಅಥವಾ ಪ್ರೇರಕ ಶಕ್ತಿಯಾಗಿ ಒದಗಿಸಲ್ಪಡುತ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ನಾನು ಬಂದ ತಕ್ಷಣದಲ್ಲಿ ಹೇಳುವ ಮಾತು ಸತೀಶಿರೋಮಣಿ. ಹಾಗಿದ್ರೆ ಕೆಲವು ಸಂವತ್ಸರಗಳಾಯಿತು ನಾನು ಸತಿಯಾಗಿ ಸೇರಿದವಳು. ಸತಿ ಹೀಗಿರಬೇಕು, ಹೀಗಿರಬಾರದು ಎನ್ನುವ ಕಲ್ಪನೆಯು ನನಗುಂಟು. ಅಂತೆಯೇ ಸತಿ ಶಿರೋಮಣಿಗಳಾಗಿ ಬೆಳಗಿರಬಹುದಾದಂಥ ಹಲವರ ಉದಾಹರಣೆಗಳು ನನಗೆ ಗೊತ್ತುಂಟು. ಆದರೆ ಕೆಲವು ಸಂವತ್ಸರಗಳನ್ನು ಕಳೆದಿರಬಹುದಾದಂಥ ನನಗೆ ಈ ಮಾತನ್ನಾಡ್ತಾರೆ ಅಂತಾದರೆ ಇಲ್ಲಿ ನಾನು ಎಚ್ಚರಗೊಳ್ಳಬೇಕಾದೊಂದು ಇದೆ. ಯಾಕೆ ಗೊತ್ತುಂಟ? ಹೀಗಿರಬೇಕು ಮುಂದೆ ಎನ್ನುವ ಸೂಚನೆ ಯಾಕಾಗಿರಬಾರದು ಎನ್ನುವ ಕುರಿತಾಗಿ ನಾನು ಆಲೋಚನೆ ಮಾಡ್ತೇನೆ. ಸಂಪೂರ್ಣವಾಗಿ ಸತಿ ಶಿರೋಮಣಿ ಎನ್ನುವುದಾಗಿ ನಾನಾಗಿ ಹೇಳಿಕೊಳ್ಳದೇ ಇದ್ರು ಆಡುವ ಜನರಿಗೆ ಅನುಕೂಲವಾಗಿ ಮುಂದೆ ಹೀಗಿರಬೇಕು ಮಗಳೇ ಎನ್ನುವುದಾಗಿ ಎಚ್ಚರಿಕೆಯನ್ನು ಕೊಟ್ಟ ಹಾಗೆ, ತಂಗಿ ಹೀಗಿರಬೇಕು ಎನ್ನುವುದಾಗಿ ಅಣ್ಣ ಹೇಳಿದಾಗೆ, ರಾಜಕುಮಾರಿ ಹೀಗಿರಬೇಕು ಎನ್ನುವುದಾಗಿ ಪ್ರಜೆಗಳು ಹೇಳಿದಾಗೆ ಅದೊಂದು ಸೂಚನೆ ಎಂದು ಪಾಲಿಸಿಕೊಂಡು ಹಾಗೆ ಬದುಕುವುದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಅದೇನೇ ಇರಲಿ, ನನ್ನ ಭಾಗ್ಯ ಅಂತ ನಾನು ಹೇಳಬೇಕು. ಯಾಕೆ ಗೊತ್ತುಂಟ? ಹಂಸಧ್ವಜನ ಮಹಾರಾಜನ ಸೊಸೆಯಾಗಿ ಸುಗರ್ಭೆಯ ಅತ್ತೆಯಾಗಿ ಪಡೆದು, ಅಂತೆಯೇ ಆ ಸುಗರ್ಭದಿಂದ ಜನಿಸಿದಂಥ ಸುಧನ್ವನಿಗೆ ಸತಿಯಾಗಿ ಬಂದವಳು ಈ ಪ್ರಭಾವತಿ. ಸಂಪೂರ್ಣವಾಗಿ ತನ್ನ ಕಣ್ಣಿನೋಪಾದಿಯಲ್ಲಿ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡವರು ಸುಧನ್ವ. ಅವರಿಗೆ ಅನುಕೂಲವಾಗಿ ಬದುಕುತ್ತಿರುವವಳು ಈ ಪ್ರಭಾವತಿ. ಹೀಗೆ ಅನ್ಯೋನ್ಯವಾದಂಥ ದಾಂಪತ್ಯ ಜೀವನವನ್ನು ಕಳೆಯುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಹೀಗೆ ಇವತ್ತು ಯಾಕೋ ನನ್ನವರನ್ನು ಎದುರುಗೊಳ್ಳಬೇಕು? ವಿಶಿಷ್ಟವಾದಂಥ ಪರಿಕರಗಳನ್ನು ಹಿಡಿದು ವಿಶೇಷವಾದಂಥ ಆಭರಣಗಳನ್ನು ಧರಿಸಿಕೊಂಡು ನನ್ನವರಿಗೆ ಎಂದಿನಂತಲ್ಲದೆ ಇಂದು ವಿಶೇಷವಾಗಿ ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಈಗಿರಬಹುದಾದಂಥ ಆಭರಣಗಳಲ್ಲಿಯೇ ಸ್ವಲ್ಪ ಭಿನ್ನವಾದಂಥ ಸ್ವಲ್ಪ ಹೆಚ್ಚಾದಂಥ ಆಭರಣವನ್ನು ತೊಟ್ಟು ಅದರಿಂದ ನಮ್ಮ ಮುಖದ ಕಾಂತಿ ಹೆಚ್ಚಾಗಬೇಕು ಅಂತೇನಿಲ್ಲ, ಅಥವಾ ನಮ್ಮ ವರ್ಚಸ್ಸು ಹೆಚ್ಚಾಗುತ್ತದೆ ಅಂತಲ್ಲ. ಆದರೆ ನಮ್ಮ ವರ್ಚಸ್ಸಿಗೋ ಮುಖದ ಕಾಂತಿಗೋ ಪೂರಕವಾಗಿರಲಿ ಎನ್ನುವಂಥ ಅಲಂಕಾರದೊಂದಿಗೆ
ಸುವರ್ಣ ಪಾತ್ರೆಯನ್ನ ಹಿಡಿದು ಪಾತ್ರೆಯಲ್ಲಿ ತಾಂಬೂಲವನ್ನ ಸುಗಂಧ ಪೂರಿತವಾದಂತಹ ದ್ರವ್ಯವನ್ನ ಇಟ್ಟುಕೊಂಡು ನನ್ನವರನ್ನ ಎದುರುಗೊಳ್ಳುವುದಕ್ಕೆ ನಾನು ಬಹಳಷ್ಟು ಸಮಯವನ್ನು ಕಳೀತಾ ಇದ್ದೇನೆ. ಸಮಯ ಕಳೆಯುತ್ತಾ ಉಂಟು, ನನ್ನವರು ಬರ್ತಾ ಇಲ್ಲ, ಎಲ್ಲಿದ್ದಾರೆ, ಏನು ಬರಬೇಕಿತ್ತಲ್ಲ, ಹೀಗೆ ಬರಬೇಕು, ಹಾಗೆ ಬರಬೇಕು. ಯಾರನ್ನ ನಾನು ನೆನೆಯುತ್ತಾ ಇದ್ದೇನೋ ಅವರನ್ನೇ ಕಾಣ್ತಾ ಇದ್ದೇನೆ. ಪ್ರಭಾವತಿ, ಬರಬೇಕು ಬರಬೇಕು, ಹೀಗೆ ಬರಬೇಕು ಹೀಗೆ ಬರಬೇಕು. ಆಸನವನ್ನ ಇಟ್ಟಿದ್ದೇನೆ, ಬಂದಿದ್ದೇನೆ, ಬರಬೇಕೆಂತಲೇ ಬಂದಿದ್ದೇನೆ. ಆಸನದಲ್ಲಿ ಒಂದು ಸ್ವಲ್ಪ ನನ್ನ ಹೊತ್ತಿನಲ್ಲಿ ನೀನು ಕೂರು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಆದ್ರೆ ಕೂರುವ ಪೂರ್ವದಲ್ಲಿ ಬಂದಂತ ನಿಮಗೇನಾದ್ರೂ ಬಾಯಾರಿಕೆ ಬೇಕಾ ಅಥವಾ ಕುಡಿಯುವುದಕ್ಕೆ ಏನಾದ್ರೂ ಬೇಕಾ ಎನ್ನುವುದು ಕೇಳುವುದು ನನ್ನ ಶಿಷ್ಟಾಚಾರ. ಅಲ್ಲ, ಬೇರೆ ದಿವಸ ಆಗಿದ್ರೆ ಅದೆಲ್ಲ ಇರ್ತಿತ್ತು. ಈಗ ಬೇಡ, ಬರ್ತೇನೆ ನಾನು. ಹಾಗಿದ್ರೆ ಪ್ರಥಮವಾಗಿ ನಾನು ಮಾಡಬೇಕಾಗಿರುವಂತಹ ಕಾರ್ಯ ನಮಸ್ಕರಿಸಿಕೊಳ್ಳುವುದು. ಇದು ನಮೋ ನಮ ಪ್ರಭಾವತಿ, ದೀರ್ಘ ಸುಮಂಗಲಿಯಾಗಿ. ಹಾಗಿದ್ರೆ ಅಷ್ಟೇ ಸಾಕ, ಮತ್ತೊಂದು ಎಷ್ಟು ಆಶೀರ್ವಾದವನ್ನು ಕೊಟ್ಟರೆ ಏನು, ನಿಮ್ಮ ಗಂಟಿಯೇನು ಹೋಗುತ್ತದೆ ಅಂತ. ಅಲ್ಲ, ನೀವು ಈಗಿತ್ತಲಾಗಿ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೀರಿ ನಿಮ್ಮ ಗಂಟಿನ ಕುರಿತಾಗಿ. ಅಲ್ಲ ಅಲ್ಲ, ಹಾಗೇನೆ ಇಲ್ಲ. ಹಾ, ಮತ್ತೆ ಬೇರೆ ಹೇಳಬಹುದಿತ್ತು ಆಶೀರ್ವಾದವನ್ನ. ಆ ಆಶೀರ್ವಾದವನ್ನು ತಾಯಿಯಾಗಿ ಅಂತ ಹೇಳಿದ್ರೆ ಏನು ನಿಮ್ಮಾಗುತ್ತಿತ್ತು? ಅದನ್ನೆಲ್ಲ ಹಿರಿಯರು ಕೊಟ್ಟಿದ್ದಾರೆ. ಹಾ, ಹಾಗಾಗಿ ಅದನ್ನು ನಾನು ಕೊಡ್ಲಿಲ್ಲ ಅಷ್ಟೇ. ಹೌದಾ? ಏನೇ, ಇಬ್ಬರಿಗೂ ಸೇರಿ ಕೊಟ್ಟದ್ದಲ್ವೇ. ವಿನೋದಕ್ಕಾಗಿ ಹೇಳಿರುವಂತ ಮಾತು. ನಮಸ್ಕರಿಸಿಕೊಳ್ತಾ ಇದ್ದೇನೆ. ಸಂತೋಷ, ಹೀಗೆ ಬರಬೇಕು. ಸಂತೋಷ, ಅಲ್ಲ ಸಂತೋಷ, ಸಂತೋಷ, ಸಂತೋಷ ಅಂತ ಹೇಳುತ್ತಾನೆ ಈಗ. ಅಲ್ಲ ಇದೆಲ್ಲ, ಓ ಬರ್ತೇನೆ. ಅಲ್ಲ ಇಲ್ಲ ಇಲ್ಲ, ಒಳಗಡೆ ಬರ್ತೇನೆ ಅಂತೇಳಿ ಹೇಳಿ. ಅರ್ಥ ಆಯ್ತು ನನಗೆ. ನೀವು ಸಂತೋಷ ಸಂತೋಷ ಅಂತ ಹೇಳುವುದು ಸಂತೋಷದನ್ನು ಹುಡುಕ್ತಾ ಇರುವುದು. ಇಲ್ಲ ಅಲ್ವಾ, ಸಂತೋಷವನ್ನು ಹುಡುಕುವಾಗ. ಆದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಾನು. ಏನು ಏನು ಏನು? ಹಾ, ಓ ಅಲ್ಲಿ